ಭಜನೆಯ ದೈಹಿಕ ಶಿಕ್ಷಕರು. ನಾನು ಇಲ್ಲಿ ಸರ್ಕಾರಿ ಬಾಲಕಿಯರ ಪದಪೂರ್ವ ಕಾಲೇಜು ಗುರುಮಿಟ್ಕಲ್ನಲ್ಲಿ 7 ವರ್ಷಗಳಿಂದ ಕೆಲಸ ಮಾಡ್ತಿದ್ದೇನೆ. ಮೊದಲು 13 ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ಈ ಒಂದು ಸ್ಕೂಲ್ ಮ್ಯಾಪಿಂಗ್ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲರೂ ಬಹಳ ಆಸಕ್ತಿಯಿಂದ ಇದರಲ್ಲಿ ಭಾಗವಹಿಸಿದರು. ಸರ್ ಅವರು ಬಂದು ಮುಂಜಾನೆ ಈ ಕಾರ್ಯಕ್ರಮದ ಬಗ್ಗೆ ನಮಗೆಲ್ಲ ವಿವರಿಸಿದರು. ವಿವರಿಸಿದ ಮೇಲೆ ನಮಗೂ ಕೂಡ ಭಾಳ ಆಸಕ್ತಿ ಅನ್ನಿಸ್ತು ಇದರಲ್ಲಿ. ಹೀಗಾಗಿ ನಾವು ನಮ್ಮ 9ನೇ ತರಗತಿಯ ಮಕ್ಕಳನ್ನು 9ನೇ ತರಗತಿಯ ಮಕ್ಕಳನ್ನು 4 ತಂಡಗಳನ್ನು ರಚನೆ ಮಾಡಿ ಆ ಪ್ರತಿಯೊಂದು ತಂಡಕ್ಕೂ ಒಬ್ಬ ಶಿಕ್ಷಕರು ಹಾಗೂ ಒಬ್ಬ ಮಾರ್ಗದರ್ಶಕರು ಅಂತೇಳಿ ಈ ಒಂದು ಸಂಸ್ಥೆಯಿಂದ ಹೋಗಿದ್ದರು. ಎಲ್ಲ ವಿದ್ಯಾರ್ಥಿಗಳು ಕೂಡ ಮೊದಲನೇದಾಗಿ ಈ ಒಂದು ತಂಡ ಕೃಷ್ಣ ಗ್ರಾಮೀಣ ಬ್ಯಾಂಕಿಗೆ, ಇನ್ನೊಂದು ತಂಡ ಪೋಸ್ಟ್ ಆಫೀಸ್ಗೆ, ಇನ್ನೊಂದು ತಂಡ ಮುನ್ಸಿಪಾಲ್ಟಿ ಕಾರ್ಯಾಲಯಕ್ಕೆ, ಇನ್ನೊಂದು ತಂಡ ಆಸ್ಪತ್ರೆಗೆ ಹೋಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಚೆನ್ನಾಗಿ ತಿಳ್ಕೊಂಡು ನಮ್ಮ ಒಂದು ಪ್ರಾಜೆಕ್ಟ್ನಲ್ಲಿ ಹಾಕಿ ಎಲ್ಲ ವಿದ್ಯಾರ್ಥಿಗಳದ್ರ ಬಗ್ಗೆ ಎಲ್ಲ ತಂಡದ ವಿದ್ಯಾರ್ಥಿಗಳು ಸವಿಸ್ತಾರವಾಗಿ ಇಲ್ಲಿ ವಿವರಣೆಯನ್ನು ನೀಡಿದರು. ಕೆಲವೊಂದು ವಿದ್ಯಾರ್ಥಿನಿಯರು ಕೂಡ ತಮಗೆ ತಿಳಿಲಾರದಂಥ ವಿಷಯವನ್ನು ಪ್ರಶ್ನೆ ಮಾಡಿ ಕೇಳಿ ಅದರ ಬಗ್ಗೆ ತಿಳ್ಕೊಂಡ್ರು. ಈ ರೀತಿ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಡೆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನದಲ್ಲ ಇದರಿಂದ ಮಾಹಿತಿ ಆಗ್ತದೆ. ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಇದನ್ನು ವಿಸ್ತರಣೆ ಮಾಡಿದರೆ ಅನುಕೂಲ ಆಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ನಮಗೆ ಸಮಯದ ಒಂದು ಕಡಿಮೆ ಇರುವುದರಿಂದ 9ನೇ ತರಗತಿಯ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಸುಮಾರು 85 ಮಕ್ಕಳನ್ನು ನಾವು ಇವತ್ತಿನ ದಿವಸ ಈ ಒಂದು ಕ್ಷೇತ್ರಾಧ್ಯಯನ ಅಥವಾ ಸ್ಕೂಲ್ ಮ್ಯಾಪಿಂಗ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿ ಈ ಒಂದು ಕಾರ್ಯಕ್ರಮ ಬಹಳ ಉಪಯುಕ್ತದ. ನಮಗೆ ಗೊತ್ತಿರಲಾರ್ತಕ್ಕಂಥ ವಿಷಯಗಳು ನಾವೊಂದು ಆ ಒಂದು ಸ್ಥಳಕ್ಕೆ ಹೋದಾಗ ಬಹಳಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗ್ತವೆ. ಅಂಥ ಒಂದು ಕೆಲಸ ಇವತ್ತಾಯಿತು ಅಂತಕ್ಕಂಥದ್ದು ನನ್ನ